ಕೇವಲ ಒಂದು ಹೊತ್ತಿನ ಊಟಕ್ಕೆ ನೀವು ಒಂದೇ ಒಂದು ಹಿಡಿಯಷ್ಟು ಅನ್ನವನ್ನು ಬಾಳೆಕಾಯಿ ಪಲ್ಯದಲ್ಲಿ ಕಲಸ್ಕೊಂಡು ತಿಂದಿದ್ದೆ ಆದರೆ ಆ ದಿವಸ ಪೂರ್ತಿ ನಿಮಗೆ ಎಷ್ಟು ಎನರ್ಜಿ ಬೇಕೋ ಅಷ್ಟನ್ನು ಕೊಟ್ಟಿರುತ್ತೆ ಅಂತ ಅದ್ಭುತವಾದದ್ದು ಈ ಬಾಳೆಕಾಯಿ. ಹಾಗಾಗಿ ಮಧುಮೇಹಿಗಳು ಯಾವುದೇ ಕಾರಣಕ್ಕೂ ಕೂಡ ಈ ಬಾಳೆಯನ್ನು ತಪ್ಪಿಸ್ಕೊಳ್ಳೋದು ಬೇಡ. ಅಷ್ಟೇ ಅಲ್ಲ, ಇದರಲ್ಲಿ ನಾರಿನ ಅಂಶ ಅಧಿಕವಾಗಿದೆ, ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ. ಜೊತೆಗೆ ಇದು ಈ ಬಾಳೆಕಾಯಿಯನ್ನು ಸೇವನೆ ಮಾಡೋದ್ರಿಂದನೇ ಶರೀರದಲ್ಲಿ ಇರತಕ್ಕಂತಹ ಸಣ್ಣ ಸಣ್ಣ ಹುಣ್ಣುಗಳಿರುತ್ತಲ್ಲ, ಹುಣ್ಣುಗಳೆಲ್ಲ ನಿವಾರಣೆ ಆಗುತ್ತೆ. ಹೊಟ್ಟೆಯ ಭಾಗಕ್ಕೆ ತುಂಬ ಅದ್ಭುತವಾದಂತಹ ಔಷಧಿ. ಈ ಕರಳುಗಳಲ್ಲಿ ಬರ್ತಕ್ಕಂತಹ ಹುಣ್ಣುಗಳು ಅಥವಾ ಅಲ್ಸರ್ಸ್ ಅಂತ ಹೇಳ್ತೀವಿ, ಆ್ಯಸಿಡಿಟಿ ಜಾಸ್ತಿ ಇರುತ್ತೆ ಅಂಥವರು ಪ್ರತಿನಿತ್ಯ ಒಂದು ಬಾಳೆಹಣ್ಣನ್ನಾದರೂ ಸೇವನೆ ಮಾಡಬೇಕು ಅಥವಾ ಆಗಿಂದಾಗ್ಗೆ ಬಾಳೆಕಾಯಿಯನ್ನಾದರೂ ಸೇವನೆ ಮಾಡಬೇಕು. ಬಾಳೆಕಾಯಿಯನ್ನು ನಾವು ಆಗಿಂದಾಗ್ಗೆ ಆಹಾರದಲ್ಲಿ ಅಡುಗೆಯ ರೂಪದಲ್ಲಿ ಸೇವನೆ ಮಾಡ್ತಾ ಇದ್ದರೆ ಹುಣ್ಣುಗಳಾಗೋದನ್ನು ತಪ್ಪಿಸ್ಕೊಳ್ಬಹುದು, ಆ್ಯಸಿಡಿಟಿ ಆಗೋದನ್ನು ತಪ್ಪಿಸ್ಕೊಳ್ಬಹುದು. ಜೊತೆಗೆ ಸುಲಭವಾಗಿ ಮಲವಿಸರ್ಜನೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಮೂತ್ರನಾಳಗಳಲ್ಲಿ ಬರ್ತಕ್ಕಂತಹ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋದಕ್ಕೆ ಕೂಡ ಇದರಲ್ಲಿ ಔಷಧಿ ಇದೆ. ಹಾಗಾಗಿ ಇದನ್ನು ನಾವು ಆಗಿಂದಾಗ್ಗೆ ಆಹಾರ ರೂಪದಲ್ಲಿ ಸೇವನೆಯನ್ನು ಮಾಡೋದ್ರಿಂದ ಒಟ್ಟಾರೆ ನಮಗೆ ಆರೋಗ್ಯಕ್ಕೆ ಸಹಾಯ ಆಗುತ್ತೆ.